Dear students, today's session is Microeconomics Part 2, Program BA, Subject Economics, Semester, Second Semester, Session Number 32, Topic is Modern Theory of Rent, its features and theme of the theory. Atmiya vidyarthigale, indu aadhunika geniya siddhantada bagge ee session nalli tamage upanyasavana needlagutade. ತಾವೆಲ್ಲರೂ ಕೂಡ ರಿಕಾರ್ಡೋರವರ ಗೇಣಿಯ ಸಿದ್ಧಾಂತವನ್ನು ಈಗಾಗಲೇ ಅಧ್ಯಯನಗೈದಿದ್ದೀರಿ. ರಿಕಾರ್ಡೋರವರ ಗೇಣಿಯ ಸಿದ್ಧಾಂತದ ವಿಶೇಷತೆ ಏನೆಂದರೆ, ರಿಕಾರ್ಡೋರವ ಪ್ರಕಾರ ಗೇಣಿ ಭೂಮಿಗೆ ಮಾತ್ರ ಸಂಬಂಧಿಸಿದ್ದು, ಎರಡನೇದು ಭೂಮಿಯ ಪೂರೈಕೆ ಸ್ಥಿರವಾಗಿದೆ, ಫಲವತ್ತತೆಯ ಭಿನ್ನತೆಯೇ ಗೇಣಿಯ ಉದ್ಭವಕ್ಕೆ ಮೂಲ ಕಾರಣ. ಈ ಅಂಶಗಳನ್ನು ಇಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ರಿಕಾರ್ಡೋ ಪ್ರಸ್ತಾಪಿಸ್ತಾರೆ. ಆದರೆ ಆ ಮಾಡರ್ನ್ ಎಕಾನಮಿಸ್ಟ್ ಅಥವಾ ಆಧುನಿಕ ಅರ್ಥಶಾಸ್ತ್ರಜ್ಞರು ರಿಕಾರ್ಡೋನ ಸಿದ್ಧಾಂತವನ್ನು ಭಿನ್ನವಾಗಿ ವಿಸ್ತರಿಸಿ ಹೇಳುವ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ದ ಇಂಟ್ರಡಕ್ಷನ್ ಪಾರ್ಟ್ ಆಫ್ ದಿ ಮಾಡರ್ನ್ ಥಿಯರಿ ಆಫ್ ರೆಂಟ್ ಈಸ್ ದ ಮಾಡರ್ನ್ ಥಿಯರಿ ಆಫ್ ರೆಂಟ್ ಡಸ್ ನಾಟ್ ಕನ್ಫೈನ್ ಇಟ್ ಸೆಲ್ಫ್ ಟು ದಿ ರಿವಾರ್ಡ್ ಆಫ್ ಓನ್ಲಿ ಲ್ಯಾಂಡ್ ಆಸ್ ಎ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಅಂದರೆ ಅವರ ಪ್ರಕಾರ ಆಧುನಿಕ ಅರ್ಥಶಾಸ್ತ್ರಜ್ಞರು ತಮ್ಮ ವಿಚಾರವನ್ನು ಪ್ರಸ್ತಾಪಿಸುವ ಸಂದರ್ಭದಲ್ಲಿ ಗೇಣಿ ಭೂಮಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಎಲ್ಲ ಉತ್ಪಾದನೆಗಳಿಗೂ ಗೇಣಿಯ ಒಂದು ಸಂಬಂಧಿಸಿದಂಥ ಪ್ರತಿಫಲವಾಗಿದೆ ಅನ್ನೋದು ಆಧುನಿಕ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ರೆಂಟ್ ಇನ್ ಮಾಡರ್ನ್ ಸೆನ್ಸ್ ಕ್ಯಾನ್ ಅರೈಸಸ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ನಾಟ್ ಮೇರ್ಲಿ ಲ್ಯಾಂಡ್. ರೆಂಟ್ ಈಸ್ ಎ ಸರ್ಪ್ಲಸ್. ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ರೆಂಟ್ ಈಸ್ ಎ ಸರ್ಪ್ಲಸ್. ಅಂದರೆ ಗೇಣಿ ಅಂದರೆ ಅಧಿಕ ಗಳಿಕೆ ಅಥವಾ ಬಾಹುಳ್ಯದ ಗಳಿಕೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅಂದರೆ ಒಂದು ಉತ್ಪಾದನಾಂಗ ತಾನು ಕಾರ್ಯನಿರ್ವಹಿಸಲು ಅಪೇಕ್ಷೆ ಪಡುವಂಥ ಗಳಿಕೆಗಿಂತ ಹೆಚ್ಚಿನ ಗಳಿಕೆಯನ್ನು ಉತ್ಪಾದನಾಂಗ ಪಡೆದರೆ ಅಂಥ ಗಳಿಕೆಯನ್ನು ಗೇಣಿ ಅಂತ ಕರೆಯಬಹುದು ಅನ್ನೋದು ಆಧುನಿಕ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ಮತ್ತೊಮ್ಮೆ ಅವರ ವಿಚಾರ ಏನು ಅಂದರೆ, ಗೇಣಿ ಕೇವಲ ಭೂಮಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಯಾವ ಉತ್ಪಾದನಾಂಗ ತನ್ನ ಬೇಡಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತದೆಯೋ ಅದೇ ಸಂದರ್ಭದಲ್ಲಿ ಪೂರೈಕೆ ಕಡಿಮೆ ಇದ್ದರೆ ಆ ಉತ್ಪಾದನಾಂಗ ಗೇಣಿಯನ್ನು ಗಳಿಸುತ್ತದೆ ಅನ್ನೋದು ಆಧುನಿಕ ವಿಚಾರವಂತರ ಆಧುನಿಕ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. The transfer earnings of earnings means the amount of money which any particular unit could earn in its next best alternative use. ವಿಶೇಷವಾಗಿ ಈ ಆಧುನಿಕ ಅರ್ಥಶಾಸ್ತ್ರಜ್ಞರು ಇಲ್ಲೊಂದು ಹೊಸದಾದಂತಹ ಒಂದು ಪರಿಕಲ್ಪನೆಯನ್ನು ಗೇಣಿಯ ಸಿದ್ಧಾಂತದಲ್ಲಿ ತರ್ತಾರೆ. ವರ್ಗಾವಣೆ ಗಳಿಕೆ ಅಂತ ಒಂದು ವಿಚಾರವನ್ನು ಇಡ್ತಾರೆ. ವರ್ಗಾವಣೆ ಗಳಿಕೆ ಅಂದರೆ ಯಾವುದೇ ಒಂದು ಉತ್ಪಾದನಾಂಗ ಸದ್ಯ ಇರುವಂಥ ಉತ್ಪಾದನಾ ಚಟುವಟಿಕೆಗಿಂತ ಪರ್ಯಾಯವಾಗಿರುವಂಥ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದರೆ ಗಳಿಸುವಂಥ ಹೆಚ್ಚಿನ ಗಳಿಕೆಯನ್ನು ನಾವೇನಂತ ಕರಿತೇವೆ, ವರ್ಗಾವಣೆ ಗಳಿಕೆ ಅಥವಾ ಟ್ರಾನ್ಸ್ಫರ್ ಅರ್ನಿಂಗ್ಸ್ ಅಂತ ಕರಿತೇವೆ. ನಾನು ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಅರ್ನಿಂಗ್ಸ್ ಮೀನ್ಸ್ ದ ಅಮೌಂಟ್ ಆಫ್ ಮನಿ ವಿಚ್ ಎನಿ ಪರ್ಟಿಕ್ಯುಲರ್ ಯೂನಿಟ್ ಕುಡ್ ಅರ್ನ್ ಇನ್ ಇಟ್ಸ್ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಯೂಸ್ ಅಂತ ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ಅವರ ಪ್ರಕಾರ ಇನ್ನೊಂದು ಹೇಳಿದ್ರೆ, ರೆಂಟ್ ಈಸ್ ದಿ ಪೇಮೆಂಟ್ ಇನ್ ಎಕ್ಸೆಸ್ ಆಫ್ ಟ್ರಾನ್ಸ್ಫರ್ ಅರ್ನಿಂಗ್ಸ್. ಇದಕ್ಕಿಂತ ಮುಖ್ಯವಾದಂತಹ ವಿಚಾರವನ್ನು ಸ್ಟೋನಿಯರ್ ಮತ್ತು ಹೇಗರ್ ಅವರು ಹೇಳ್ತಾರೆ. ಅಕಾರ್ಡಿಂಗ್ ಟು ದಿ ಸ್ಟೋನಿಯರ್ ಹೇಗ್, ರೆಂಟ್ ಈಸ್ ಎ ಪೇಮೆಂಟ್ ಇನ್ ಎಕ್ಸೆಸ್ ಆಫ್ ಟ್ರಾನ್ಸ್ಫರ್ ಅರ್ನಿಂಗ್ಸ್. ವರ್ಗಾವಣೆ ಗಳಿಕೆಗಿಂತಲೂ ಹೆಚ್ಚಿನ ಗಳಿಕೆಯನ್ನು ಯಾವ ಉತ್ಪಾದನಾಂಗ ಗಳಿಸ್ತದೋ ಆ ಒಂದು ಗಳಿಕೆಯನ್ನು ನಾವು ಗೇಣಿ ಅಂತ ಕರೀಬೇಕು ಅನ್ನೋದು ಸ್ಟೋನಿಯರ್ ಮತ್ತು ಹೇಗರವರ ವಿಚಾರವಾಗಿದೆ. ಮಾಡರ್ನ್ ಥಿಯರಿ ಆಫ್ ರೆಂಟ್ ಕವರ್ಸ್ ದೀಸ್ ಇಂಪಾರ್ಟೆಂಟ್ ಫೀಚರ್ಸ್ ಇನ್ ಇಟ್ಸ್ ಥಿಯರಿ. ದ ಫಸ್ಟ್ ಒನ್, ರೆಂಟ್ ಕ್ಯಾನ್ ಬಿ ಪಾರ್ಟ್ ಆಫ್ ಇನ್ಕಮ್ ಆಫ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅವರ ಪ್ರಕಾರ ಮೊದಲನೇ ಲಕ್ಷಣ ಏನಂದರೆ, ಎಲ್ಲ ಉತ್ಪಾದನಾಂಗಗಳ ಆದಾಯದ ಅಥವಾ ಆದಾಯದ ಗಳಿಕೆಯ ಒಂದು ಭಾಗವನ್ನು ನಾವೇನಂತ ಕರಿತೇವೆ, ಗೇಣಿ ಅಂತ ಕರೀತೇವೆ ಅಂತ ಹೇಳ್ತಾರೆ. ದ ಸೆಕೆಂಡ್ ಒನ್, ಅಮೌಂಟ್ ಆಫ್ ರೆಂಟ್ ಡಿಪೆಂಡ್ಸ್ ಅಪಾನ್ ದಿ ಆಕ್ಚುಯಲ್ ಅರ್ನಿಂಗ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಅರ್ನಿಂಗ್ಸ್ ಆರ್ ಅಪಾರ್ಚುನಿಟಿ ಕಾಸ್ಟ್. ಇವರ ಪ್ರಕಾರ ಗೇಣಿ ಅಂದರೆ ಸದ್ಯದ ಗಳಿಕೆ ಮತ್ತು ವರ್ಗಾವಣೆಯ ಗಳಿಕೆಯ ನಡುವಿನ ವ್ಯತ್ಯಾಸ ಅಥವಾ ಅಂತರವೇ ಗೇಣಿ ಆಗ್ತದೆ. ಸದ್ಯ ಒಂದು ವೇಳೆ ಆ ಉತ್ಪಾದನಾಂಗ ಒಂದು ದಿನಕ್ಕೆ ಇಂತಿಷ್ಟು ಮೊತ್ತದ ಗಳಿಕೆಯನ್ನು ಗಳಿಸುತ್ತಿದ್ದರೆ
ಒಂದು ವೇಳೆ ಆ ಉತ್ಪಾದನೆಗೆ ಇನ್ನೊಂದು ಪರ್ಯಾಯವಾಗಿರತಕ್ಕಂತ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿ ಇದಕ್ಕಿಂತ ಹೆಚ್ಚಿನ ಗಳಿಕೆಯನ್ನ ಮಾಡಿದರೆ ಅಂತ ಒಂದು ಗಳಿಕೆಯನ್ನ ಗೇಣಿ ಅಂತ ಕರೀಬಹುದು ಅನ್ನೋದು ಆಧುನಿಕ ಚಿಂತಕರ ಅಭಿಪ್ರಾಯವಾಗಿದೆ ಮೂರನೇ ಅಂಶ ಏನಂದ್ರೆ ರೆಂಟ್ ಅರೈಸಸ್ ವೆನ್ ಸಪ್ಲೈ ಆಫ್ ಅ ಫ್ಯಾಕ್ಟರ್ ಇಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆರ್ ಲೆಸ್ ಎಲಾಸ್ಟಿಕ್ ಆರ್ ಸ್ಕೇರ್ಸಿಟಿ ಇವರು ಕೂಡ ರಿಕಾರ್ಡೋನವನ ವಿಚಾರವನ್ನ ಇಲ್ಲಿ ಒಂದಿಷ್ಟು ಒಪ್ಪಿಕೊಳ್ಳುತ್ತಾರೆ ಗೇಣಿ ಉದ್ಭವವಾಗಲಿಕ್ಕೆ ಉತ್ಪಾದನಾಂಗಗಳ ಪೂರೈಕೆಯಲ್ಲಿ ಕೊರತೆ ಇದ್ದರೆ ಮಾತ್ರ ಗೇಣಿಯ ಉದ್ಭವಕ್ಕೆ ಸಾಧ್ಯತೆಗಳು ಇರ್ತವೆ ಅದರಲ್ಲಿ ವಿಶೇಷವಾಗಿ ಆ ಗೇಣಿ ಆ ಒಂದು ತನ್ನ ಪೂರೈಕೆಯ ಕೊರತೆಯ ಮೂಲಕ ಉದ್ಭವವಾಗತಕ್ಕಂತ ಒಂದು ಪ್ರತಿಫಲ ಅನ್ನೋದು ಆಧುನಿಕ ಚಿಂತಕರ ಅಭಿಪ್ರಾಯವಾಗಿದೆ According to the modern theory of rent, the concept of rent is applicable not to merely to land, but also to all the factors of production, or it may be labor, capital, or entrepreneurs, or other economic activities. ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂತ ಸಂಗತಿ ಏನಂದ್ರೆ ಗೇಣಿ ಭೂಮಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಇನ್ನಿತರ ಉತ್ಪಾದನೆಗಳಾಗಿರುವಂತಹ ಶ್ರಮ ಬಂಡವಾಳ ಉದ್ಯಮಿ ಮತ್ತು ಇನ್ನು ಬಂಡವಾಳದ ಸರಕುಗಳು ಅಂತ ನಾವೇನು ಕರೀತೇವೆ ಅಥವಾ ಬಂಡವಾಳದ ಚಟುವಟಿಕೆಗಳನ್ನು ಮಾಡತಕ್ಕಂತ ಬಂಡವಾಳಗಾರರು ಅಂತ ನಾವೇನು ಕರೀತೇವೆ ಅವರಿಗೆ ಕೂಡ ಈ ಒಂದು ಗೇಣಿಯ ಪ್ರತಿಫಲ ಲಭ್ಯವಾಗ್ತದೆ ಇನ್ನ ಎರಡನೇ ಮುಖ್ಯವಾದಂತಹ ಸಂಗತಿ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ರೆಂಟ್ ಇದ್ ಇನ್ ದ ಸೆನ್ಸ್ ಆಫ್ ಸರ್ಪ್ಲಸ್ ಅರೈಜಸ್ ವೆನ್ ದ ಸಪ್ಲೈ ಆಫ್ ಲ್ಯಾಂಡ್ ಆರ್ ಅದರ್ ಫ್ಯಾಕ್ಟರ್ ದಟ್ ಮ್ಯಾಟರ್ ದಟ್ ಎನಿ ಅದರ್ ಫ್ಯಾಕ್ಟರ್ ಸರ್ವಿಸಸ್ ಈಸ್ ಲೆಸ್ ದೆನ್ ಪರ್ಫೆಕ್ಟ್ ಎಲಾಸ್ಟಿಕ್ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವಕ್ಕಿಂತ ಕಡಿಮೆ ಇರುವಂತಹ ಯಾವುದೇ ಉತ್ಪಾದನಾಂಗವೂ ಕೂಡ ಗೇಣಿಯನ್ನ ಗಳಿಸುವುದಕ್ಕೆ ಯೋಗ್ಯವಾಗಿರ್ತದೆ ಅನ್ನೋದು ಆಧುನಿಕ ಚಿಂತಕರ ಅಭಿಪ್ರಾಯವಾಗಿದೆ ದಸ್ ಮಾಡರ್ನ್ ಎಕಾನಮಿಸ್ಟ್ ಆರ್ಗ್ಯೂ ದಟ್ ರೆಂಟ್ ಈಸ್ ಡಿಟರ್ಮೈನ್ಡ್ ಬೈ ದಿ ಇಂಟರ್ಸೆಕ್ಷನ್